ಸ್ಕೂಲ್ ಲವ್ ಗೆಲ್ಲುತ್ತಾ ಕಾಲೇಜ್ ಲವ್ ಗೆಲ್ಲುತ್ತಾ ಅನ್ನೋ ತಮ್ಲೈನ್ ನೋಡಿ ಕ್ಲಿಕ್ ಮಾಡಿದ್ರೆ ಅಂತ ಗೊತ್ತು ನಾವು ತುಂಬಾ ಲವ್ ಸ್ಟೋರಿಗಳನ್ನ ನೋಡಿರ್ತೀವಿ ಆದ್ರೆ ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾರ್ಟ್ ಟಚಿಂಗ್ ಆಗಿತ್ತು ಇವತ್ತಿನ ಕಾಲದ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಓಪನ್ ಅಪ್ ಮಾಡಿ ತೋರಿಸಿದ್ದಾರೆ ಬೇಬಿ ಸಾಯಿ ರಾಜೇಶ್ ಅವರು ಡೈರೆಕ್ಷನ್ ಮಾಡಿ ಆನಂದ್ ದೇವನ್ಕೊಂಡ ವೈಷ್ಣವಿ ಚೈತನ್ಯ ಆಕ್ಟ್ ಮಾಡಿ ವಿಜಯ್ ಅವರ ಮ್ಯೂಸಿಕ್ ನಲ್ಲಿ ಬಂದಿರುವ ಚಿತ್ರವಾಗಿದೆ ಥಿಯೇಟರ್ ತುಂಬಾ ಸದ್ದು ಮಾಡಿ ಇವಾಗ ಓ ಟಿ ಟಿಯಲ್ಲಿ ಅಲ್ಲಿ ರಿಲೀಸ್ ಆಗಿದೆ ಅಲ್ಲ ಇದು ನಮ್ಮ ಚಾನೆಲ್ ಜೆ ಆರ್ ಎಂಟರ್ಟೈನ್ಮೆಂಟ್ಸ್ ಮತ್ತೊಂದು ಹಾನೆಸ್ಟ್ ರಿವ್ಯೂಗೆ ಸ್ವಾಗತ ರಿವ್ಯೂ ಬರೆದಿರೋದು ವಿಷ್ಣು ಅಂತ ನೀವಿನ್ನೂ ನಮ್ಮ ಚಾನೆಲ್ ಗಂಟೆ ಹೊಡೆದಿಲ್ಲ ಅಂದರೆ ಬೇಗ ಗಂಟೆ ಹೊಡೆದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈನ್ ಹತ್ತನೇ ಕ್ಲಾಸಲ್ಲಿ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಇನ್ನೋಸೆಂಟ್ ಆನಂದ್ ಮತ್ತು ವೈಷ್ಣವಿ ಫೈಲಾಗಿ ಆಟೋ ಓಡಿಸುವ ಆನಂದ್ ಪಾಸ್ ಆಗಿ ಕಾಲೇಜ್ಗೆ ಸೇರಿರುವ ವೈಷ್ಣವಿ ಕಾಲೇಜ್ ಸೇರಿ ಮುಂದೆ ಇಬ್ಬರ ಲೈಫಲ್ಲಿ ಏನಾಯ್ತು ಟ್ವಿಸ್ಟ್ಗಳು ಎಮೋಷನ್ ಸೀನ್ಗಳನ್ನ ನೀವು ಸಿನಿಮಾದಲ್ಲೇ ನೋಡಬೇಕು ಈ ಸಿನಿಮಾ ನೋಡಿದ ಮೇಲೆ ಅಟ್ಲೀಸ್ಟ್ ಒಂದು ಹನಿ ಆದರೂ ಕಣ್ಣೀರು ಬಂದೇ ಬರುತ್ತೆ ಈ ಸಿನಿಮಾ ಟ್ರೂ ಆಗಿ ಲವ್ ಮಾಡಿರೋ ಲೈಫ್ ಲೈಫ್ಗೆ ಕನೆಕ್ಟ್ ಆಗುತ್ತೆ ಅದರಲ್ಲೂ ಆನಂದ್ ಅನ್ನೋ ಕ್ಯಾರೆಕ್ಟರ್ ನಿಮ್ಮ ಮನಸ್ಸಲ್ಲಿ ಹಾಗೆ ಉಳಿದು ಬಿಡ್ತಾನೆ ನೀವೇ ಅಲ್ಲಿ ಇದ್ದೀರಾ ಅನ್ನೋ ಥರ ಅನ್ಸ್ಬಿಡುತ್ತೆ ಈ ಸಿನಿಮಾವನ್ನು ಸಾಯಿ ರಾಜೇಶ್ ಅವರು ಡೈರೆಕ್ಟ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿತ್ತು ಅವ್ರ ಡೈರೆಕ್ಷನು ಏನೋ ಅವ್ರ ಲೈಫ್ ಅಲ್ಲಿ ಈ ತರ ಘಟನೆ ನಡೆದಿತ್ತು ಅಂತ ಕಾಣುತ್ತೆ ತುಂಬಾ ರಿಯಲಿಸ್ಟಿಕ್ ಆಗಿ ಚಿತ್ರೀಕರಿಸಿದ್ದಾರೆ ಅವರ ಕಲರ್ ಫೋಟೋ ಅನ್ನುವ ಸಿನಿಮಾ ತುಂಬಾ ಸದ್ದು ಮಾಡಿತ್ತು ಅದೇ ರೀತಿ ಈ ಸಿನಿಮಾ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಅಂತಾನೆ ಹೇಳ್ಬೇಕು ಇನ್ನು ಈ ಸಿನಿಮಾದ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ಆನಂದ್ ವೈಷ್ಣವಿ ವಿರಾಜ್ ಈ ಮೂರು ಕ್ಯಾರೆಕ್ಟರ್ ಈ ಹೋಲ್ ಸಿನಿಮಾನ ತಗೊಂಡು ಹೋಗಿರೋದು ತುಂಬಾ ನ್ಯಾಚುರಲ್ ಆಗಿ ಮೆಚೂರ್ಡ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು ಅದರಲ್ಲೂ ವೈಷ್ಣವಿ ಮತ್ತೆ ಆನಂದ್ ಕ್ಯಾರೆಕ್ಟರ್ಗಳು ಅವ್ರ ಕ್ಯಾರೆಕ್ಟರ್ ಆಗೇನೆ ಜೀವಿಸಿದ್ದಾರೆ ಅಂತಾನೆ ಹೇಳಬೇಕು ಆನಂದ್ ಅನ್ನೋ ಕ್ಯಾರೆಕ್ಟರ್ ನೋಡಿ ನೋಡಿ ಕಣ್ಣಲ್ಲಿ ನೀರು ಬರುತ್ತೆ ವೈಷ್ಣವಿ ಕ್ಯಾರೆಕ್ಟರ್ ನೋಡಿ ನಮಗೆ ಕೋಪ ಬರುತ್ತೆ ಹಂಗಿತ್ತು ಅವರ ಪರ್ಫಾಮೆನ್ಸ್ ಇದು ಬಿಟ್ಟರೆ ಇನ್ನೂ ಕೆಲವು ಕ್ಯಾರೆಕ್ಟರ್ಗಳು ಬರ್ತಾರೆ ಅವರು ಸಹ ತುಂಬಾ ನೀಟಾಗಿ ಮಾಡಿದ್ದಾರೆ ಅಂತಾನೆ ಹೇಳಬೇಕು ಈ ಸಿನಿಮಾದಲ್ಲಿ ಒಂದೊಂದು ಡೈಲಾಗ್ಸ್ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಬರ್ಕೊಂಡಿದ್ದಾರೆ ಅಂತಾನೆ ಹೇಳಬೇಕು ಒಂದೊಂದು ಡೈಲಾಗ್ಸ್ ಗಳು ಮುಟ್ಟುವ ರೀತಿ ಇತ್ತು ಸಿನಿಮಾದಲ್ಲಿ ಸಾಂಗ್ಸ್ಗಳು ಎರಡೂ ಏನೋ ಇದೆ ಅಷ್ಟೇ ಬಟ್ ಆದ್ರೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಫೀಲ್ ಗುಡ್ ಆಗಿ ಎಮೋಷನ್ ಆಗಿತ್ತು ಅಂತಾನೆ ಹೇಳಬೇಕು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ವಿಜಯ್ ಅಂತ ತುಂಬಾ ಏನು ಬೇಕಾಗಿಲ್ಲ ಸಿನಿಮಾಗೆ ಒಂದೇ ಒಂದು ಬಿಜೆಮ್ ಇದೆ ಆ ಬೀಜ ಮಿಂದನೇ ಸಿನಿಮಾನ ಸೀನ್ ಬೈ ಸೀನ್ ಎಲಿವೇಟ್ ಮಾಡಿ ಆಡಿಯನ್ಸ್ನ ಎಮೋಷನಲ್ ಆಗಿ ಮಾಡಿದ್ದು ಮ್ಯೂಸಿಕ್ ಅನ್ನೋ ವಿಚಾರದಲ್ಲಿ ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳಬೇಕು ಈ ಸಿನಿಮಾದಲ್ಲಿ ಪ್ರಾಬ್ಲಮ್ ಏನಿಲ್ವಾ ಅಂತ ಕೇಳಿದ್ರೆ ನನಗೆ ಪ್ರಾಬ್ಲಮ್ ಅಂತ ಅಷ್ಟೊಂದು ಏನು ಅನಿಸಿಲ್ಲ ಆದರೆ ಸಿನ್ಮಾ ಅಲ್ಲಲ್ಲಿ ಸೀನ್ಗಳು ಲ್ಯಾಗ್ ಅಂತ ಫೀಲ್ ಆಯಿತು ಕೆಲವು ಸೀನ್ಗಳನ್ನ ತುಂಬ ಲೆಂತ್ ಆಗಿತ್ತು ಮತ್ತೆ ಅದನ್ನ ಆದಷ್ಟು ಕಟ್ ಮಾಡಬಹುದಾಗಿತ್ತು ತುಂಬ ಲೆಂತಿ ಲೆಂತಿ ಶಾರ್ಟ್ನ ಇಟ್ಟಿದ್ದಾರೆ ಅದನ್ನ ಕಟ್ ಮಾಡಿ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಸಿನಿಮಾ ಪ್ರೆಸೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿದ್ದಿರೋದು ಅಂತಾನೆ ನನ್ನ ಅನಿಸಿಕೆ ಬೇರೆ ನನಗೇನು ಪ್ರಾಬ್ಲಮ್ ಅಂತ ಕಾಣಿಸಿಲ್ಲ ಈ ಸಿನಿಮಾವನ್ನ ಆದಷ್ಟು ಕಪಲ್ಸು ಹೊಸ್ದಾಗಿ ಮದುವೆ ಆಗಿರೋರು ಸ್ವಲ್ಪ ಹುಷಾರಾಗಿ ನೋಡಿ ಅನ್ನೋದು ನನ್ನ ರಿಕ್ವೆಸ್ಟು ಇದು ಬಿಟ್ಟರೆ ಎಲ್ಲರೂ ಮಸ್ಟಾಗಿ ನೋಡುವಂತಹ ಸಿನಿಮಾ ಆಗಿದೆ ಈ ಸಿನಿಮಾಗೆ ನಾನು ಕೊಡ್ತಾ ಇರೋ ರೇಟಿಂಗ್ ಏಟ್ ಪಾಯಿಂಟ್ ಫೈವ್ ಔಟ್ ಆಫ್ ಟೆನ್ ಆಹಾ ಅನ್ನುವಂತಹ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ರಿಲೀಸ್ ಆಗಿದೆ ನೋಡಬೇಕು ಅಂತ ಇರೋರು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಕೊನೆಗೆ ಚಾನಲ್ ಗಂಟೆನ ಹೊಡೆಯೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತಾ ಇರೋಣ ಥ್ಯಾಂಕ್ ಯು